ಸರ್ಜಾ ಫ್ಯಾಮಿಲಿಯಲ್ಲಿ ಮತ್ತೊಂದು ಮದುವೆ ಸಂಭ್ರಮ. ಅರ್ಜುನ್ ಸರ್ಜಾ ಪುತ್ರಿ ಐಶ್ವರ್ಯಗೆ ಫಿಕ್ಸ್ ಆಯ್ತಾ ಮದುವೆ? ಐಶ್ವರ್ಯ ಸರ್ಜೆ ಮದುವೆ ಆಗೋದು ಯಾರನ್ನ? ಎಸ್, ಸರ್ಜಾ ಫ್ಯಾಮಿಲಿಯಲ್ಲಿ ಮತ್ತೊಂದು ಸಂಭ್ರಮದ ನ್ಯೂಸ್ ಬರ್ತಾ ಇದೆ. ಅದು ಅರ್ಜುನ್ ಸರ್ಜಾ ಅವರ ಪುತ್ರಿ ಐಶ್ವರ್ಯ ಸರ್ಜಾ ಅವರ ಮದುವೆಗೆ ರೆಡಿ ಆಗ್ತಾ ಇದ್ದಾರೆ, ಮದುವೆ ಫಿಕ್ಸ್ ಆಗ್ತಾ ಇದೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ವಿಶೇಷವಾಗಿ ತಮಿಳು ಮಾಧ್ಯಮಗಳಲ್ಲಿ ಅರ್ಜುನ್ ಸರ್ಜಾ ಪುತ್ರಿ ಐಶ್ವರ್ಯ ಪುತ್ರಿ ಐಶ್ವರ್ಯ ಸರ್ಜಾಗೆ ಮದುವೆ ಅನ್ನೋ ಒಂದು ಸುದ್ದಿ ಜೋರಾಗಿನೇ ಬರ್ತಾ ಇದೆ. ಸೊ ಇದು ಯಾರು ಹುಡುಗ, ಮನೆಯವರು ಹುಡುಗನ ಹುಡುಕಿದ್ರ, ಇದೆಲ್ಲವೂ ಕೂಡ ಚರ್ಚೆ ಆಗ್ತಾ ಇದೆ. ಒಟ್ಟಿನಲ್ಲಿ ಸರ್ಜಾ ಫ್ಯಾಮಿಲಿಯಲ್ಲಿ ಮತ್ತೊಂದು ಮದುವೆಗೆ ಮನೆಯಲ್ಲಿ ರೆಡಿ ಆಗ್ತಾ ಇದೆ ಅಂತ. ಸೊ ಪ್ರೇಮ ಬರಹ ಅನ್ನೋ ಒಂದು ಸಿನಿಮಾವನ್ನ ಮಾಡಿದ್ರು ಐಶ್ವರ್ಯ ಸರ್ಜಾ. ಮೊದಲ ಸಿನಿಮಾ, ಹೀರೋಯಿನ್ ಆಗಿದ್ರು, ಕನ್ನಡ ಮತ್ತೆ ತಮಿಳಲ್ಲಿ ಬಂದಿತ್ತು. ಬಟ್ ಅಷ್ಟಾಗಿ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಿರಲಿಲ್ಲ ಆ ಸಿನಿಮಾ. ಅದಾದ್ಮೇಲೂ ಕೂಡ ಅವರೇನು ಸಿನಿಮಾದಲ್ಲಿ ತುಂಬಾ ಸಕ್ರಿಯರಾಗಿರಲಿಲ್ಲ, ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಸಕ್ರಿಯರಾಗಿದ್ದಾರೆ. ಅವರ ಸರ್ಜಾ ಫ್ಯಾಮಿಲಿ ಏನೇ ಒಂದು ಈವೆಂಟ್ ಆದರೂ ಕೂಡ ಅಲ್ಲಿ ಕಾಣಿಸ್ಕೊಳ್ಳೋದು ಐಶ್ವರ್ಯ ಸರ್ಜಾ. ಸೊ ಐಶ್ವರ್ಯ ಸರ್ಜಾ ತಮಿಳಿನ ಖ್ಯಾತ ನಟ, ಆಸೆ ನಟ ತಂಬಿ ರಾಮಯ್ಯ ಅವರ ಮಗ ಉಮಾಪತಿ ರಾಮಯ್ಯ ಅವ್ರ ಜೊತೆ ವಿವಾಹ ಆಗ್ತಾರೆ, ಮದುವೆ ಆಗ್ತಾರೆ ಅನ್ನೋ ಸುದ್ದಿ ತಮಿಳು ಮಾಧ್ಯಮದಲ್ಲಿ ಬರ್ತಾ ಇದೆ. ಯಾರಪ್ಪ ಉಮಾಪತಿ ರಾಮಯ್ಯ ಅಂದರೆ, ಅವ್ರ ತಂದೆ ತಂಬಿ ರಾಮಯ್ಯ ತುಂಬಾ ಫೇಮಸ್ ತಮಿಳು ಕಾಮಿಡಿ ಆಕ್ಟರ್, ಅವ್ರ ಮಗ ಇವರು ಕೂಡ ಆಕ್ಟರು, ಬಟ್ ತುಂಬ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಏನು ಪಡೆದಿಲ್ಲ ಉಮಾಪತಿ ರಾಮಯ್ಯ. ಉಮಾಪತಿ ಮತ್ತೆ ಐಶ್ವರ್ಯ ಕೆಲವೊಂದಿಷ್ಟು ವರ್ಷಗಳಿಂದ ಒಬ್ಬರೊಬ್ಬರು ಪ್ರೀತಿ ಮಾಡ್ತಾ ಇದ್ರು, ಲವ್ ಮಾಡ್ತಾ ಇದ್ರು. ಸೊ ಈಗ ಪ್ರೀತಿ ವಿಚಾರ ಎರಡೂ ಕುಟುಂಬಗಳು ಗೊತ್ತಾಗಿ ಎರಡೂ ಕುಟುಂಬಗಳು ಮಾತುಕತೆಯನ್ನು ಮಾಡಿದ್ದಾವೆ. ಸೊ ಇಬ್ರು ಎರಡು ಫ್ಯಾಮಿಲಿಯವರು ಒಪ್ಪಿಗೆ ಕೊಟ್ಟಿದ್ದಾರೆ ಮದುವೆ ಆಗೋದಕ್ಕೆ ಅನ್ನೋ ಒಂದು ನ್ಯೂಸ್ ಬರ್ತಾ ಇದೆ ತಮಿಳು ಮಾಧ್ಯಮಗಳಲ್ಲಿ. ರಾಷ್ಟ್ರ ಪ್ರಶಸ್ತಿ ವಿಜೇತರು ಕೂಡ ಹೌದು ತಂಬಿ ರಾಮಯ್ಯ, ಅವರ ಮಗ ಉಮಾಪತಿ ರಾಮಯ್ಯ. 2017 ಇವರು ಕೂಡ ಸಿನಿಮಾ ರಂಗಕ್ಕೆ ಪ್ರವೇಶನ ಮಾಡಿದ್ರು, ಹಲವು ಸಿನಿಮಾವನ್ನು ಮಾಡಿದ್ದಾರೆ ತಮಿಳಲ್ಲಿ, ಬಟ್ ತುಂಬಾ ದೊಡ್ಡ ಬ್ರೇಕ್ ಅನ್ನ ಸಿಕ್ಕಿಲ್ಲ. ಸೊ ಈಗ ಐಶ್ವರ್ಯ ಸರ್ಜಾ ಮದುವೆ ರೆಡಿ ಆಗ್ತಾ ಇದ್ದಾರೆ. ಯಾವತ್ತು ಮದುವೆ, ಏನು ಎಂಗೇಜ್ಮೆಂಟ್ ಎಲ್ಲಾಗುತ್ತೆ, ಮದುವೆ ಎಲ್ಲಾಗುತ್ತೆ, ಮತ್ತಷ್ಟು ವೇಟಿಂಗ್ ಇದೆ, ಅಧಿಕೃತವಾಗಿ ಯಾವುದೂ ಆಗಿಲ್ಲ. ಸೊ ತಮಿಳು ಮಾಧ್ಯಮಗಳಲ್ಲಿ, ತೆಲುಗು ಮಾಧ್ಯಮಗಳಲ್ಲಿ ಈ ಬಗ್ಗೆ ಸುದ್ದಿ ಬರ್ತಾ ಇದೆ. ಅರ್ಜುನ್ ಸರ್ಜಾ ಅವರ ಮಗಳು ಐಶ್ವರ್ಯ ಸರ್ಜಾಗೆ ಮದುವೆ ಅನ್ನೋ ಒಂದು ನ್ಯೂಸ್ ನೋಡೋಣ. ಫ್ಯಾಮಿಲಿಯಿಂದ ಅಂದರೆ ಸರ್ಜಾ ಫ್ಯಾಮಿಲಿ ಕಡೆಯಿಂದ ಇನ್ನೂ ಅಧಿಕೃತವಾಗಿ ಮಾಹಿತಿ ಬಂದಿಲ್ಲ. ಅಧಿಕೃತವಾಗಿ ಮಾಹಿತಿ ಬಂದಮೇಲೆ ಮತ್ತಷ್ಟು ಮಾಹಿತಿಯನ್ನು ನಿಮಗೆ ಕೊಡ್ತೀವಿ. ಒಟ್ಟಿನಲ್ಲಿ ಕನ್ನಡಿಗರು ಅರ್ಜುನ್ ಸರ್ಜಾ, ಹೀಗಾಗಿ ಕನ್ನಡದವ್ರಿಗೆ ನ್ಯೂಸ್ ಇದು ಐಶ್ವರ್ಯ ಸರ್ಜಾ ಮದುವೆ, ಧ್ರುವ ಸರ್ಜಾ ಎಲ್ಲ ಒಟ್ಟಾಗಿ ಸೇರುವಂಥ ಒಂದು ಸಂಭ್ರಮಕ್ಕೆ ಸಾಕ್ಷಿ ಆಗಬಹುದಾದಂಥ ಒಂದು ಸನ್ನಿವೇಶ, ಒಂದು ಸಂಭ್ರಮದ ಮದುವೆ. ನೋಡೋಣ, ಅಧಿಕೃತವಾಗಿ ಬರಲಿ, ಮತ್ತಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ತೀವಿ. ಧನ್ಯವಾದಗಳು.